मैडम, शिवानी मैडम, रात्रि होत्तु अदु काडल्लि एन्रि केलस निमगे मैडम? काट याको जास्ति आगोय्तु? ಉಪಕಾರ ಮಾಡ್ದು ಅನ್ನೋ ಕೃತಜ್ಞತೆಗೆ ಜೀವ ಉಳಿಸಿದ್ರೆ ಇವೊಂದು ಅತಿ ಆಯ್ತು. ಅತಿ ಅನ್ನೋ ಮಿತಿ ಮೀರಿರೋ ಇವನಿಗೆ ಇವತ್ತೊಂದ್ ಗತಿ ಕಾಣಿಸ್ಲೇಬೇಕು. ಇವತ್ತು ಇವನ್ನ ಮುಗಿಸ್ಲೇಬೇಕು. ಅಯ್ಯೋ, ಕಾಪಾಡಿನ ಈ ನಮ್ಮ ಹುಡುಗಿ ವಯಸ್ಸು ಇದ್ದಂಗಿದೆ. ಏನಾಯ್ತಪ್ಪ ಅವ್ಗೆ? ಅಯ್ಯೋ, ನಿಮ್ಮ ರೀ ಇಲ್ಲಿದ್ದೀರೇನ್ರಿ? ಏನ್ರಿ ನಿಮ್ಮ ಕತೆ? ಅಲ್ಲ, ಹೋಗಿ ಹೋಗಿ ಉಸ್ಕಿನ ಕೆಸರೊಳಗೆ ಮುಳುಗಿದಿರಲ್ಲ, ಏನು ಹೇಳೋದು ನಿಮಗೆ? ಓಹೋ, ನಾವು ನಿಮ್ಮ ಹಿಂದೆನೇ ಬಂದು ತೊಂದರೆ ಕೊಡ್ತೀವಿ ಅಂತ ಈ ಜಾಂಬವಂತನ ತಮ್ಮ ಬಾಡಿಗಾರ್ಡಾಗಿ ನಿಲ್ಲಿಸ್ಕೊಂಡಿದ್ದೀರಾ? ಇರಲಿ ಇರಲಿ. ಅಲ್ರಿ ಮೇಡಮ್, ಅಲ್ಲಿಂದ ನಿಮ್ಮ ಹಿಂದೆನೇ ಬರ್ತಾ ಇದ್ದೀನಿ. ನನ್ನ ಕೂಗಿ ಒಂದೇ ಒಂದ್ಸಲ ಆ ಅಂತನೋ ಓ ಅಂತನೋ ಕೂಗಿದ್ರೆ ನನ್ನ ಜೊತೆಗೆ ನೀವು ಬಂದಿದ್ರೆ ನಿಮ್ಗೆ ಈ ಪರಿಸ್ಥಿತಿ ಬರ್ತಿತ್ತಾ? ನೀವು ಈ ಕೆಸರಲ್ಲಿ ಬೀಳ್ತಾ ಇದ್ರ ಬೀಳಕ್ ನಾನು ಬಿಡ್ತಿದ್ ನಾವು ಕೊಳ್ಳಿ ರೀ. ಇದು ಕತೆ ಹೊಡಿಯೋ ಟೈಮ್. ನಾನು ಇಲ್ಲಿ ಮುಳುಗ್ ಸಾಯ್ತಾ ಇದ್ದೀನಿ, ಬಂದು ಕಾಪಾಡಕ್ ಬಿಟ್ಟು. ವೇಟ್ ಮೇಡಮ್, ವೇಟ್. ಏನೋ ಸಾಯೋದ ಯಾರು? ನೀವು ಅದು ನಾವಿರ್ಬೇಕಾದ್ರೆ ಚಾನ್ಸೇ ಇಲ್ಲ. ಮೇಡಮ್ ನೋಡ್ತಾ ಇರಿ, ಈ ನಿಮ್ಮ ಪ್ರೇಮಿ ತನ್ನ ಪ್ರೇಮಿನ ಹೇಗೆ ಕಾಪಾಡ್ತಾನೆ ಅಂತ.
ನೀಲಿ ನೀಲಿ ಎಲ್ಲಿಗೆ ಹೋಗಿದ್ದೆ ನೀನು ಯಾಕೆ ವೀರಾ ಶುರಾ ಏನಾಯ್ತು ಯಾಕೆ ಇಬ್ರು ಇಷ್ಟೊಂದು ಗಾಬರಿ ಆಗಿದ್ದೀರಾ ಇದು ಹೀಗೆ ಮುಂದುವರೆದ್ರೆ ತುಂಬಾ ಕಷ್ಟ ಆಗುತ್ತೆ ಮನೆಗೆ ಯಾರಾದರೂ ಬಂದಿದ್ರಾ ಅಥವಾ ನಮ್ಮ ನಿಜವಾದ ರೂಪದ ಬಗ್ಗೆ ಯಾರ್ಗಾರು ಅನುಮಾನ ಬಂದ್ಬಿಡ್ತಾ ವಿಷಯ ಅದಲ್ಲ ನೀಲಿ ಅದು ಅದು ಶಿವಾನಿ ಮತ್ತೆ ಮನೆಯಲ್ಲಿ ಕಾಣ್ತಾ ಇಲ್ಲ ಅಯ್ಯೋ ವೀರಾ ಶೂರಾ ಸುಮ್ಮನೆ ಗಾಬರಿ ಮಾಡ್ಬಿಟ್ರಲ್ಲ ಶಿವಾನಿ ನನಗೆ ಹೇಳ್ಬಿಟ್ಟೆ ಹೊರಗಡೆ ಹೋಗಿದಾಳೆ ಹೌದಾ ಎಲ್ಲಿಗೆ ಕಾಡಿಗೆ ಹೋಗಿದಾಳೆ ರಾತ್ರಿ ಒಬ್ಳೆ ಕಾಡಿಗೆ ಹೋಗಲ್ಲ ವೀರಾ ನಡೆಯೋ ನಾವು ಕಾಡಿಗೆ ಹೋಗೋಣ ಅರೆ ನಿಂತ್ಕೊಳ್ಳಿ ವೀರಾ ಶೂರಾ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅವಳನ್ನ ಕಾಪಾಡೋದಕ್ಕೆ ಅವಳಿಗೆ ಏನು ಅನಾಹುತ ಆಗದೇ ಇರೋ ರೀತಿ ಕಾಯೋದಕ್ಕೆ ಅದೆಲ್ಲ ಏನು ಬೇಕಾಗಿಲ್ಲ ನಾಗಮಾತ ಹೇಳಿರೋ ಪ್ರಕಾರ ಶಿವಾನಿ ನಾಗಪುಷ್ಪನ ಹುಡುಕೊಂಡು ಕಾಡಿಗೆ ಹೋಗಿದಾಳೆ ಅದನ್ನ ಶಿವನಿಗೆ ಅರ್ಪಿಸಿ ಪೂಜೆ ಮಾಡಿ ಬರ್ತಾಳೆ ಅವಳಿಗೆ ಏನು ಆಗಲ್ಲ ನೀವು ಟೆನ್ಷನ್ ಆಗಬೇಡಿ ಇಲ್ಲ ನೀಲಿ ನನಗೇನೋ ಅಲ್ಲೇನೋ ಅಪಾಯ ಆಗುತ್ತೆ ಅಂತ ಅನಿಸ್ತಾ ಇದೆ ನಾವು ಯಾರಾದರೂ ಅಲ್ಲಿಗೆ ಹೋಗಿ ಶಿವಾನಿ ಜೊತೆ ಇರೋದು ಒಳ್ಳೆಯದು ಅದರ ಅವಶ್ಯಕತೆ ಇಲ್ಲ ಯಾಕೆ ಅವಳಿಗೆ ಏನು ಪ್ರಾಬ್ಲಮ್ ಆಗದೆ ಅವಳು ಮನೆಗೆ ವಾಪಸ್ ಬರ್ತಾಳೆ ನೀವಿಬ್ರು ನಿಮ್ಮ ಕೆಲಸ ಏನಿದೆ ಅದನ್ನ ನೋಡ್ಕೊಳ್ಳಿ ಹೋಗಿ ಅಲ್ಲ ನೀಲಿ ಹೇಳಿದ್ನಲ್ಲ ಹೋಗಿ ಸರಿ ಆಯ್ತು ಬಿಡಿ ಎಷ್ಟು ರೊಮ್ಯಾಂಟಿಕ್ ಆಗಿದಲ್ಲ ಜಾಗ ಈ ಬೆಳದಿಂಗಳು ಪಕ್ಕದಲ್ಲಿ ನೀವು ಹೊರಡಣವಾ ಹೊರಡದ ಎಲ್ಲಿಗೆ ಅಲ್ಲಿ ನೋಡಿ ಇಲ್ಲಿ ಕೆಳಗೆ ಮೇಲೆ ನಾವಿಬ್ರು ಕೆಳಗೆ ಅವರಿಬ್ರು ಚೆನ್ನಾಗಿದೆ ಅಲ್ವಾ ಪೇರು ನಾವಿಬ್ರು ನಮಗಿಬ್ರು ಎಲ್ಲೂ ಅಲ್ಲೋಡ್ ಆಗಿಲ್ಲ ಸದ್ಯಕ್ಕೆ ಇಲ್ಲೇ ಇರಬೇಕು ನಾನು ಯಾರನ್ನ ಮುಗಿಸಬೇಕು ಅನ್ಕೊಂಡಿದ್ನೋ ಅವನೇ ಬಂದು ನನ್ನನ್ನ ಕಾಪಾಡೋ ಹಾಗಾಯ್ತು ಛೆ ಮೇಡಂ ನಿಮಗೊಂದು ಪ್ರಶ್ನೆ ಕೇಳಲ ಯಾವ ಪ್ರಶ್ನೆಗೂ ಉತ್ತರ ಕೊಡೋ ಮೂಡಲ್ ನಾನಿಲ್ಲ ಹೆದರ್ಕೋಬಿಡಿ ನಾನು ಏನೇನೋ ಕೇಳ್ಬಿಡ್ತೀನಿ ಅಂತ ತುಂಬಾ ಸಿಂಪಲ್ ಪ್ರಶ್ನೆ ಓ ಹಾಗಾದ್ರೆ ಪ್ರತಿಯೊಂದು ಪ್ರಶ್ನೆನು ನೀವು ಇತರ ಪರ್ಮಿಷನ್ ತಗೊಂಡೆ ಕೇಳೋದಾ ಹ್ಮ್ ನಾವು ಒಂದರ ಹಾಗೆ ಈಗ ಹೇಳಿ ಮೇಡಂ ನಿಮ್ಮ ಪ್ರಕಾರ ಈ ಲವ್ ಕಾದಲ್ ಪ್ರೀತಿ ಅಂದ್ರೆ ಏನು ಹುಟ್ಟು ಸಾವುಗಳನ್ನು ಮೀರಿ ಜನ್ಮ ಜನ್ಮಾಂತರಕ್ಕೂ ಸಾಗೋ ಒಂದು ಲಾಂಗ್ ಜರ್ನಿ ಪ್ರೀತಿ ಅಂದ್ರೆ ಗುಡ್ 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 ತುಂಬಾ ಚೆನ್ನಾಗಿ ಹೇಳಿದ್ರಿ ಆದ್ರೆ ನಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು ಗೊತ್ತಾ ಒಬ್ಬ ಪ್ರೇಮಿ ತನ್ನ ಪ್ರೇಮಿ ಕಷ್ಟದಲ್ಲಿದ್ದಾಗ ಅವನ ಪ್ರಾಣ ಒತ್ತೆ ಇಟ್ಟು ಕಾಪಾಡ್ತಾನಲ್ಲ ಅದು ಪ್ರೀತಿ ಅರ್ಥ ಆಯ್ತಾ ಮೇಡಮ್ ಹೀಯಾ ಇದೇನಿದು ನಿದ್ದೆ ಹೋಗ್ಬಿಟ್ರಾ ನಿಜವಾಗ್ಲೂ ನಿದ್ದೆನ ಅಥವಾ ಡೌ ಮಾಡ್ತಾ ಇದಾರ
ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಬೆಳ ಕರ್ದು ಬಿಟ್ಟಿದೆ ಇದೇನಪ್ಪ ಇದು ಇಂಥನಿದ್ದೆ ಬೆಳಗ್ಗೆ ಆಗೋ ತನಕ ಎಚ್ಚರನೇ ಆಗದಿರೋ ನಿದ್ದೆನಾ ತಿಂತ ಇಲ್ದೆ ಇದ್ದವನಿಗೆ ಸಂತೆನೂ ನಿದ್ದೆ ಅಂತಾರೆ ಹಂಗೆ ನನಗೆ ಈ ಕಾಡಲ್ಲಿ ಬಿಂದಾಸ್ ನಿದ್ದೆ ಅರೆ ನಮ್ಮ ಐತೆ ಪೈತೆ ಇಲ್ಲಿ ಕಾಣಿಸ್ತಾನೆ ಅಲ್ಲ ಎಲ್ಲ ಬಿಟ್ರಿ ಇವರು ರಿಸರ್ವ್ ಮಾಡಿದ ಸೀಟು ಖಾಲಿ ಆಗಿಬಿಟ್ಟಿದೆ ಬಹಳ ಕಷ್ಟ ಕಣಪ್ಪ ಇವಳನ್ನೇನಾದ್ರು ಕಟ್ಕೊಂಡ್ಬಿಟ್ರೆ ಇಡೀ ಜೀವನ ಹುಡುಕೋದ್ರಲ್ಲೇ ಹೊರಟೋಗುತ್ತೆ ಇವಳಿಗೆ ಶಿವಾನಿ ಅಲ್ಲ ಮಾಯಾ ಅಂತ ಹೆಸರಿಡಬೇಕಾಗಿತ್ತು ಪುಸುಕ್ ಪುಸುಕ್ ಅಂತ ಮಾಯಾ ಆಗ್ತಾ ಇರ್ತಾಳೆ ಕರಡಿನ ಮಾಯಾ ಹಲೋ ಮೇಡಮ್ ಹಲೋ ಇದೀರಾ ಬೇರೆ ಯಾವ್ದು ಕಷ್ಟ ಸಿಗಾಕೊಂಡಿಲ್ಲ ತಾನೆ ಮೇಡಮ್ ಹಲೋ ಶಿವಾನಿ ಮೇಡಮ್ ಎಲ್ಲಿದ್ದೀರಿ ಆವು ಅಂದ್ರಿ ಒಂದ್ಸಲ ಈ ಮನುಷ್ಯ ಎಷ್ಟೇ ಒಳ್ಳೆಯವನಾಗಿರಬಹುದು ಇವನಿಗೆ ನನ್ನ ಮೇಲೆ ಎಷ್ಟೇ ಪ್ರೀತಿ ಕಾಳಜಿ ಇರಬಹುದು ಆದರೆ ನಾನು ಇವನಿಂದ ಆದಷ್ಟು ದೂರ ಇರಬೇಕು ಯಾಕಂದ್ರೆ ಇವನಿಗೆ ಮನಸ್ಸಲ್ಲಿ ನನ್ನ ಬಗ್ಗೆ ಇರೋ ಭಾವನೆ ಸರಿ ಇಲ್ಲ ಇನ್ನು 100 ಜನ್ಮ ಕಳೆದ್ರು ನನ್ನನ್ನ ಪ್ರೀತಿಸೋ ಹಕ್ಕಿರೋದು ನನ್ನ ಆದಿಶೇಷ ಒಬ್ಬನಿಗೆ ಆದರೂ ವ್ಯಕ್ತಿಯಾಗಿ ನೀನು ಒಳ್ಳೆಯವನೇ ಪ್ರವಾಸಿಗರನ್ನು ಸೆಳವ ಜಾನಪದ ಲೋಕ ಕಣ್ಣಿನ ಪೊರೆ ನಿವಾರಣೆಗೆ ಇಡೀ ರಾತ್ರಿ ಮಗ ಮನೆಗೆ ಬಂದಿಲ್ಲ ಅದೆಲ್ಲ ಹೋಗಿದಾನೋ ಏನೋ ಒಂದು ಗೊತ್ತಾಗ್ತಿಲ್ವಲ್ಲ ಲೇ ಯಜಮಾನರು ಅವನನ್ನ ಕೆಲಸದ ಮೇಲೆ ಕಳಿಸಿದ್ದಾರೆ ಬರ್ತಾನೆ ಬಿಡೆ ಯಾವಾಗಲೂ ಕೆಲಸ ಕೆಲಸ ಅಂತಿರ್ತೀರಲ್ಲ ಯಾವ ಕೆಲಸ ರೀ ಅದು ಅದಕ್ಕೆ ಹೊತ್ತು ಗೊತ್ತು ಅನ್ನೋದು ಏನು ಇಲ್ವಾ ಲೇ ನಾವು ಗವರ್ನಮೆಂಟ್ ಕೆಲಸದಲ್ಲಿ ಇದೀವಿ ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದ್ಬಿಡಕ್ಕೆ ನಾವು ಮಾಡ್ತಾ ಇರೋದು ಯಜಮಾನರು ಮನೆಯಲ್ಲಿ ಕೆಲಸ ಅವ್ರು ಏನೇ ಕೆಲಸ ಆದ್ರೂ ಬಾಯಿ ಮುಚ್ಕೊಂಡು ಮಾಡೋದಷ್ಟೇ ನಮ್ಮ ಕರ್ತವ್ಯ ಏನ್ರಿ ಅದು ಏನ್ರಿ ರಾತ್ರಿ ಹೊತ್ತು ಮಾಡೋ ಅಂತ ಕೆಲಸ ಅಪ್ಪ ಅಮ್ಮ ನಿನ್ನ ಮಗರಾಯ ಬಂದ ಕೇಳು ಬರ ಹಾಯಪ್ಪ ಹಾಯ್ ಏನು ಅಮ್ಮ ಫುಲ್ ಗರಂ ಅಂತಿದ್ದಾರೆ ರಾತ್ರಿ ಎಲ್ಲ ಎಲ್ಲ ಹೋಗಿದ್ದೆ ನೀನು ಅದು ಅಮ್ಮ ಅಪ್ಪ ನೀನು ಹೇಳಿಲ್ವಾ ಯಾರು ಏನು ಹೇಳೋ ಅವಶ್ಯಕತೆ ಇಲ್ಲ ಇನ್ಮೇಲೆ ನಿನ್ನ ಕೆಲಸ ಏನೇ ಇದ್ರು ಬೆಳಗಿಂದ ರಾತ್ರಿವರೆಗೂ ಮಾತ್ರ ಇನ್ಮೇಲೆ ಈ ರಾತ್ರಿ ಡ್ಯೂಟಿ ಎಲ್ಲ ಸಂಪೂರ್ಣ ಬಂದ್ ಅದೆಲ್ಲ ಆಗಲ್ಲ ಅಮ್ಮ ಯಜಮಾನರು ನನಗೊಂದು ಇಂಪಾರ್ಟೆಂಟ್ ಕೆಲಸ ಹೇಳಿದ್ರು ಗೊತ್ತಾ ನಾನು ರಾತ್ರಿ ಅಲ್ಲ ತ್ರಿಶೂರ್ ಏನಾಯ್ತು ಇದೆಲ್ಲ ಹೇಗಾಯ್ತು ಇದೆಲ್ಲ ನೋಡು ಒಂದು ರಾತ್ರಿ ಹೊರಗಡೆ ಹೋಗಿದ್ದಕ್ಕೆ ಏನೆಲ್ಲ ಮಾಡ್ಕೊಂಡು ಬಂದಿದ್ಯಾ ಅಮ್ಮ ನನಗೇನು ಆಗಿಲ್ಲಮ್ಮ ಅದು ಇರಬೇಕಚ್ಚಿರೋದಷ್ಟೇ ಇದೆಲ್ಲ ನನಗೆ ಗೊತ್ತಿಲ್ಲ
ಇನ್ಮೇಲೆ ನೀನ್ ಯಾವ್ದೇ ಕಾರಣಕ್ಕೂ ನೈಟ್ ಕೆಲ್ಸಕ್ಕೆ ಹೋಗ್ಬಾರ್ದು. ಆಗಲ್ಲಮ್ಮ, ಪಾಪ ಯಜಮಾನ್ರು. ಪಾಪ ಗಿಪ್ಪ ಏನು ಇಲ್ಲ, ನಡೆಯೋ ಸುಮ್ನೆ. ಎಲ್ಲಿಗೆ ನಡೆಯೋ ಸುಮ್ನೆ? ಎಲ್ಲಮ್ಮ ನಾಗಮಾತ ಹೇಳ್ದಾಗೆ ನಾಗ ಪುಷ್ಪನ ಹುಡುಕಿ ಶಿವನಿಗೆ ಅರ್ಪಣೆ ಮಾಡಾಗಿದೆ. ಈಗ ನನಗೆ ಮನೆ ಒಳಗೆ ಹೋಗಕ್ಕೆ ಯಾವುದೇ ತೊಂದರೆ ಇಲ್ಲ. ಇಲ್ಲ, ಯಾವುದಕ್ಕೂ ಒಂದ್ಸಲ ಪರೀಕ್ಷೆ ಮಾಡಿ ಏನೂ ಆಗೋಲ್ಲ ಅನ್ನೋದನ್ನ ಖಾತ್ರಿ ಮಾಡಿಕೊಂಡು ಕಾಲಿಡೋದು ಒಳ್ಳೇದು ಅನ್ಸುತ್ತೆ. ಬದಲಾಗ್ತಿಲ್ಲ, ಹಾವಾಗಿ ಬದಲಾಗ್ತಿಲ್ಲ. ಇಲ್ಲ, ನಾನು ಸರ್ಪ ಆಗಿ ಬದಲಾಗ್ತಿಲ್ಲ, ಬದಲಾಗ್ತಿಲ್ಲ. ಅಂದ್ರೆ ನಾನು ಈ ದಿಗ್ಬಂಧನನ ದಾಟೋ ಶಕ್ತಿ ಪಡ್ಕೊಂಡಿದ್ದೀನಿ.